ಎಲ್ಲಾ ಕೆಲಸ ಆಯ್ತು. ನಮ್ ಕಷಾಯ ಕೊಟ್ಟಿದ್ದಕ್ಕೆ ಆರೋಗ್ಯ ಸ್ವಲ್ಪ ಚೆನ್ನಾಗಿತ್ತು. ಎಲ್ಲ ಕಷ್ಟ ಸುಧಾಮ ಎಷ್ಟೊತ್ತಾದ್ರು ಬರಲೇ ಇಲ್ಲ. ಓ ಬರ್ತಾ ಯಾಕೆ ತಡ ಆಯ್ತು? ಇನ್ ಗುರುಕುಲ ವಿದ್ಯಾಭ್ಯಾಸ ಎಲ್ಲ ಮುಗಿದ್ಮೇಲೆ ಗುರುಕುಲ ಬಿಟ್ಟು ಮನೆಗೆ ಹೋಗ್ಲೇಬೇಕು. ಅದ್ ಆಟ ಆಡಕ್ ಇಂದ ಬಿಡದೇ ಇಲ್ಲ, ಬರೀ ಓದ್ಬೇಕಾಗುತ್ತೆ. ನಾನು ಶ್ರೀಕೃಷ್ಣನನ್ನ ನೋಡಬೇಕು. ಶ್ರೀಕೃಷ್ಣ ಅಂದ್ರೆ ಯಾರಂತ ನೆನೆದುಕೊಂಡಿದ್ಯಾ? ಅವರು ರಾಜ, ಅವರಿಗೆ ಹಲವಾರು ಕೆಲಸಗಳು ಇರುತ್ತವೆ. ನಿನ್ನಂತ ಭಿಕಾರಿಗೆ ರಾಜನಂತರ ಏನು ಕೆಲಸ? ಇಲ್ಲ ಸ್ವಾಮಿ, ನಿಜವಾಗಿಯೂ ಇವನು ನನ್ನ ಬಾಲ್ಯದ ಸ್ನೇಹಿತ. ಅವನಿಗೆ ಒಮ್ಮೆ ಕೇಳಿ ನೋಡಿ. ಬಾಲ್ಯ ಸ್ನೇಹಿತ ನಮ್ಮಂತಹ ಅವರನ್ನೆಲ್ಲ ಬಿಡುದಿಲ್ಲ, ನಿಮ್ಮಂತಹ ಅವರನ್ನೆಲ್ಲ ಬಿಡುತ್ತಂತೆ. ಆದರೂ ಸ್ವಾಮಿ, ಸ್ವಲ್ಪ ಕೇಳಿ ನೋಡಬಹುದ? ಸ್ವಲ್ಪ ಒಮ್ಮೆ ರಾಜನನ್ನು ನೋಡಿ ರಾಜನನ್ನು ನೋಡಲು ಈ ಭಿಕಾರಿ ಬಂದಿದನಂತೆ.
ಅವರಿಗೆ ತಿಳಿಸಿ. ಆಶ್ಚರ್ಯ, ನೀನೇಗೆ ಇಲ್ಲಿ? ಏಕೆ ಕಣ್ಣಲ್ಲಿ ನೀರು? ಬಹಳ ದಿನಗಳ ನಂತರ ನಿನ್ನನ್ನು ನೋಡುತ್ತಿರುವೆನಲ್ಲ, ಹಾಗಾಗಿ ಆನಂದದ ಕಣ್ಣೀರು. ಅದೇನದು, ಕೊಡು ನೋಡೋಣ. ಅಯ್ಯೋ, ನಿನ್ನನ್ನು ಕೇಳದೆ ಎಲ್ಲದನ್ನು ನಾನೇ ಖಾಲಿ ಮಾಡಿಬಿಟ್ಟೆ. ಆಗಿಲ್ಲ ಕೃಷ್ಣ, ನೀನು ತಿಂದರೆ ನಾನು ತಿಂದರೆ. ದೂರದಿಂದ ತಡೆದು ಬಂದಿದ್ದೀಯ, ಸ್ನಾನ ಮಾಡಿ ವಿಶ್ರಾಂತಿ ಪಡೆದುಕೋ, ಊಟ ಮಾಡು. ನಿನ್ನನ್ನು ಇಷ್ಟು ಬೇಗ ಹೋಗಲು ಬಿಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ. ಸುಮ್ಮನಿರು, ಬಂದ ತಕ್ಷಣ ಹೋಗುವುದೆಂದರೆ ಏಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ಮಾಡಲು ವ್ಯವಸ್ಥೆ ಮಾಡಿ. ನನಗೂ ತುರ್ತು ಕೆಲಸ ಇದೆ, ಅದು ಮುಗಿದ ತಕ್ಷಣ ಬಂದು ಬಿಡು. ನಿನ್ನೊಡನೆ ತುಂಬಾ ಮಾತನಾಡುವುದಿದೆ ಸುಧಾಮ. ಆಯ್ತು ಕೃಷ್ಣ, ಹಾಗೆ ಆಗ್ತದೆ. ವಾರಕೆಯ ಮಹಾರಾಜ, ನನ್ನ ಬಾಲ್ಯದ ಸ್ನೇಹಿತರು ಮುಂದಿನ ಅಹಂಕಾರ ಆಕ್ರಮಿಸಲ್ಲವೇ? ಮೊದಲು ಹೇಗಿದ್ದರೋ ಈಗಲೂ ಹೀಗೇ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಸುಧಾಮರು ಬಹಳ ಸಂತೋಷವಾಗಿ ಒಂದೆರಡು ದಿನ ಒಟ್ಟಿಗೆ ಕಾಲ ಕಳೆದರು. ನಿಜವಾದ ಸ್ನೇಹವೆಂದರೆ ಇದೇ, ಗೆಳೆತನಕ್ಕೆ ಅಧಿಕಾರ ಅಂತಸ್ತು ಯಾವುದೇ ಅಡ್ಡಿಗೆ ಬರುವುದಿಲ್ಲ. ನಿನ್ನ ಆದರ ಆತಿಥ್ಯದಿಂದ ತುಂಬಾ ಸಂತೋಷಗೊಂಡಿದ್ದೇನೆ, ಮನಸ್ಸು ಅಷ್ಟೇ. ಸುಧಾಮ, ನೀನು ಬಂದಿದ್ದ ಕಾರಣಕ್ಕೆ ನಮ್ಮ ಬಾಲ್ಯದ ಸವಿ ನೆನಪುಗಳು ಮರಕಡುವಂತೆ ಮಾಡಿತು. ಸರಿ, ಹೋಗಿ ಬರು. ಹೋಗಿ ಬರುವೆ. ಎಲ್ಲ ಕೃಷ್ಣರು